ಟಿಪ್ಪು ಸುಲ್ತಾನ್ ಅವರ ಬಗ್ಗೆ ಕರ್ನಾಟಕ ರಾಜ್ಯದಲ್ಲಿ ಹಿಂದಿನಿಂದಲೂ ರಾಜಕೀಯ ನಡೀತಾ ಇದೆ. ಏನು ರಾಜಕೀಯ ಅಂದರೆ, ಚುನಾವಣೆ ಬಂದಾಗ ಟಿಪ್ಪು ಸುಲ್ತಾನ್ ಯೂನಿವರ್ಸಿಟಿ ಕೊಡೋದು, ಅಥವಾ ಚುನಾವಣೆ ಬಂದಾಗ ಟಿಪ್ಪು ಸುಲ್ತಾನ್ ಅವರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹೆಸರಿಡ್ತೀವಿ ಅನ್ನೋದು, ಚುನಾವಣೆ ಬಂದಾಗ ನಾವು ಬೆಂಗಳೂರು ರೈಲ್ವೆ ಸ್ಟೇಷನಿಗೆ ಹೆಸರಿಡ್ತೀವಿ ಅನ್ನೋದು ಬರೀ ಇದರಲ್ಲೇ ಆಯಿತು. ಆಮೇಲೆ ಅದನ್ನು ಬೇರೆ ಕಡೆಯಿಂದ ವಿರೋಧ ಮಾಡಿಸೋದು, ವಿರೋಧ ಬಂತು ಅಂತ ಅದನ್ನು ಕೈ ಬಿಡೋದು. ಇಲ್ಲಿವರೆಗೂ ಬೆಂಗಳೂರಿಂದ ಬಳ್ಳಾರಿ ಹೋಗೋ ರಸ್ತೆಗೆ ಟಿಪ್ಪು ಸುಲ್ತಾನ್ ಹೆಸರು ಇಡ್ತೀವಿ ಅಂತ ಹೇಳಿದ್ರು, ಅದು ಕೂಡ ಮಾಡಲಿಲ್ಲ ಯಾರು. ಅದರ ವಿರುದ್ಧವೇ ಅವರ ಅಭಿಮಾನಿಗಳು ನಾವು ಬಂದಿರುವುದು ರಾಜಕೀಯ ಮಾಡೋದಕ್ಕೆ ಖಂಡಿತವಾಗ್ಲೂ ಅಲ್ಲ. ನಾವು ಬಂದಿರೋದು ಟಿಪ್ಪು ಸುಲ್ತಾನ್ ಅವರ ಹೆಸರಿಗೆ ಕಳಂಕ ತರುವವರ ವಿರುದ್ಧ ನಾವು ಈ ಪಾರ್ಟಿಯನ್ನು ಸ್ಥಾಪನೆ ಮಾಡಿ ಅದು ನಮ್ಮ ಧ್ವನಿ, ನಮ್ಮ ಈ ಟಿಪ್ಪು ಸುಲ್ತಾನ್ ಅವರ ಅಭಿಮಾನಿಗಳ ಧ್ವನಿ ವಿಧಾನಸಭೆಯಲ್ಲಿ ಮೊಳಗಬೇಕು. ಅದಕ್ಕೋಸ್ಕರ ನಾವು ಇಲ್ಲಿ ಪಕ್ಷವನ್ನು ಸ್ಥಾಪನೆ ಮಾಡಿದ್ದು. ಭವಿಷ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾವು ನಮ್ಮ ಯೋಜನೆ ಅಂದರೆ ಟಿಪ್ಪು ಸುಲ್ತಾನ್ ಅವರ ವಿಶ್ವವಿದ್ಯಾಲಯ ಸ್ಥಾಪನೆ ಆಗಲೇಬೇಕು. ಯಾವುದೇ ಕಾರಣಕ್ಕೂ ಅದನ್ನು ಹಿಂದೆ ತಗೊಳ್ಳಬಾರ್ದು. ಯಾವುದೇ ಸರ್ಕಾರ ಬಂದರೂ ನಮ್ಮ 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 ವಿಧಾನಸಭೆಯಲ್ಲಿ ಎಷ್ಟು ಸದಸ್ಯರು ಬರ್ತಾರೆ ಅನ್ನೋದೇ ಮುಖ್ಯ. ಅದು ಬಂದ ಕೂಡಲೇ ನಾವು ನಮ್ಮ ಬರ್ತಾರೆ ಅನ್ನೋದೇ ಮುಖ್ಯ ಮುಖ್ಯ ಅದನ್ನು ನೋಡಿ ನಾವು ನಮ್ಮ ಮುಂದಿನ ನಡೆಗಳನ್ನು ನಿರ್ಧರಿಸುತ್ತೇವೆ. ಇಡೀ ರಾಜ್ಯಾದ್ಯಂತ ಪಕ್ಷ ಸಂಘಟನೆ ಮಾಡ್ತೀರಾ, ಹೇಗೆ ನೋಡಿ? ಟಿಪ್ಪು ಸುಲ್ತಾನ ಸಂಘರ್ಷ ಸಮಿತಿಯಲ್ಲಿ ಈಗಾಗಲೇ 63,000 ಸದಸ್ಯರುಗಳಿದ್ದಾರೆ. ಆ ಸದಸ್ಯರೇ ಸಾಕು ನಮ್ಮ ಪಕ್ಷವನ್ನು ಮುನ್ನಡೆಸಲು. ಅಂತಹ ಸದಸ್ಯರು ಇದುವರೆಗೂ ನಮ್ಮ ಸದಸ್ಯರ ಶಕ್ತಿಬಲದಿಂದ ನಾವು ಟಿಪ್ಪು ಸುಲ್ತಾನ್ ಪಕ್ಷ ಕಟ್ಟಿದ್ದೀವಿ. ಖಂಡಿತ ನೋಡಿ, ಅವರ ಹೆಸರು ಅವರ ಹೆಸರಿಗೆ ಯಾವ ಥರದ ಕಳಂಕಗಳನ್ನು ತರುತ್ತಿದ್ದಾರೆ, ಯಾವ ಮಟ್ಟಕ್ಕೆ ಅಂದರೆ ಅವರೊಬ್ಬ ಇಲ್ಲಲ್ಲ ಕರ್ನಾಟಕದಲ್ಲೇ ಅಲ್ಲ, ಭಾರತ ದೇಶದಲ್ಲೇ ಅಲ್ಲ, ಪ್ರಪಂಚದಾದ್ಯಂತ ಅವರೊಬ್ಬ ಮತಾಂಧವನ್ನು ಒಂದು ಸೃಷ್ಟಿ ಮಾಡಿದ್ದಾರೆ. ಅದು ತಪ್ಪು. ಅವ್ರು ಯಾರಿಗೂ ಮತಾಂತರ ಮಾಡಿಲ್ಲ, ಯಾವುದೇ ಮಾಡಿಲ್ಲ. ಹಂಗೆ ಮಾಡಿದರೆ ಕರ್ನಾಟಕದಲ್ಲಿ ಎಲ್ಲರೂ ಮುಸಲ್ಮಾನರಾಗಿರ್ತಾಯಿದ್ರು. ನಾವಿರೋದೇ 1 ಕೋಟಿ ಮುಸಲ್ಮಾನರು. ಆವಾಗ ಅವರು ಮತಾಂತರ ಮಾಡೋದಿದ್ದರೆ ಎಲ್ಲರನ್ನೂ ಮುಸ್ಲಿಮರು ಮಾಡ್ಬೋದಾಗಿತ್ತು. ಅದೇನು ಅಲ್ಲಿ ಕೊಡಗಲ್ಲೇ ಮಾಡಬೇಕು, ಬೆಂಗಳೂರಲ್ಲಿ ಇಲ್ಲ, ಬಳ್ಳಾರಿಯಲ್ಲಿಲ್ಲ, ಯಾಕೆ ಮಾಡಬಾರ್ದಾಗಿತ್ತು? ಇದೆಲ್ಲ ಡೊಂಗಿತನ. ಈ ಡೊಂಗಿತನದ ವಿರುದ್ಧವೇ ಟಿಪ್ಪು ಸುಲ್ತಾನ್ ಪಕ್ಷ ಸ್ಥಾಪನೆ ಆಗಿದ್ದು. ಖಂಡಿತ ತುಂಬಾ ಅಲ್ಲ, ಅತಿಯಾದ ಇದು ಸಹನಶೀಲ ಅಸಹನೇನೆ ಇದು ಸಹನಶೀಲ ಅಲ್ಲ ಅಸಹನೇನೆ ಇದು. ಈ ಯಾವ ಮಟ್ಟಕ್ಕೆ ಇವರು ಪ್ರಚಾರವನ್ನು ಮಾಡಿದ್ದಾರೆ ಅಂದರೆ ಒಬ್ಬ ದೇಶಭಕ್ತ ಒಬ್ಬ ಹುತಾತ್ಮನ ವಿರುದ್ಧ ಇದು ಸರಿಯಲ್ಲ. ಅವರ ವಿರುದ್ಧನೇ ನಾವು ಮಾಡ್ತೀವಿ. ನಮ್ಮ ನಾಯಕರನ್ನ ಅವರು ಕೌಂಟ್ರ್ ಮಾಡಿದ್ರೆ ನಾವು ಅವರ ನಾಯಕರನ್ನ ನಾವು ಕೌಂಟ್ರ್ ಮಾಡೇ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ನಾವು ಬಿಡೋರಲ್ಲ. ನಾವು ಇನ್ನು ಇವತ್ತಿನಿಂದ ಪಕ್ಷ ಸ್ಥಾಪನೆ ಆಗಿದ್ದಿನಿಂದಲೇ ನಾವು ನಿರ್ಧಾರ ಮಾಡಿದ್ದೀವಿ. ಟಿಪ್ಪು ಸುಲ್ತಾನ್ ವಿರುದ್ಧ ಯಾರೇ ಮಾತಾಡಲಿ, ವಿರುದ್ಧ ಅಪಪ್ರಚಾರ ಮಾಡಲಿ, ಅವರ ನಾಯಕರನ್ನ ನಾವು ಅಪಪ್ರಚಾರ ಮಾಡೇ ಮಾಡ್ತೀವಿ. ವಸ್ತುತವಾಗಿ ಅದೇ ಪ್ರಚಾರ ಮಾಡ್ತೀವಿ. ಅಂದರೆ ನೋಡಿ, ಒಂದು ಕೈಯಿಂದ ತಗೊಂಡು ಇನ್ನೊಂದು ಕೈಯಿಂದ ನಾವು ಬಿಡೋರಲ್ಲ. ನಾವು ಒಂದು ಕೈಯಿಂದ ತಗೊಳ್ಳುತ್ತೀವಿ, ಒಂದು ಕೈಯಿಂದ ಕೊಡುತ್ತೀವಿ. ನಾವು ಅದು ತಗೊಳ್ಳೋಕೆ ಸಿದ್ಧವಾಗಿರಲಿ. ಈಗ ಖಂಡಿತ ಟಿಪ್ಪು ಅಭಿಮಾನಿಗಳು ಬೃಹತ್ ಮಟ್ಟದಲ್ಲಿದ್ದಾರೆ. ಅವರನ್ನು ಒಗ್ಗೂಡಿಸಿದ್ರೆ ಸಾಕು ನಮ್ಮ ಪಕ್ಷ ಸ್ಥಾಪನೆ ಆದಂಗೆನೆ. ಆದರೆ ಹಜರತ್ ಅವರ ಹೆಸರಿನಲ್ಲಿ ದೊಡ್ಡ ಮಟ್ಟದ ನಾವು ಪಕ್ಷ ಸ್ಥಾಪನೆ ಅಲ್ಲ ಬಲವರ್ಧನೆಗೆ ನುಗ್ಗುತ್ತೀವಿ. ಯೋಜನೆ ಇಲ್ಲ ನಮ್ಮದು, ಇಂಥ ಇಷ್ಟೇ ಡೆಡ್ಲೈನಲ್ಲಿ ಮಾಡಬೇಕಂತ ಇಲ್ಲ. ಇದೆ ನಮ್ಮದು ಮುಂದಿನ 2023 ಒಬ್ಬನಾದರೂ ವಿಧಾನಸಭೆಗೆ ನುಗ್ಗಿಸುವಂಥ, ಅಲ್ಲಿ ಅವನ ಗರ್ಜನೆ ಕೇಳಿನೇ ವಿಧಾನಸಭಾ ನಡುಗಬೇಕು ಅಂಥ ವ್ಯಕ್ತಿನ ನಾವು ಸೆಲೆಕ್ಟ್ ಮಾಡ್ತೀವಿ. ಅವನನ್ನು ಆಯ್ಕೆ ಮಾಡುವ ಗಂಟ ನಾವು ಬಿಡೋದಿಲ್ಲ ಅಂತ ಹೇಳ್ತೀರಿ? ಹೌದು, ಖಂಡಿತ. ಯಾಕಂದರೆ ಇಲ್ಲಿ ನೋಡಿ, ಇದು ಒಂದು ಅಭಿಮಾನಿಗಳ ಪಕ್ಷ, ರಾಜಕೀಯ ರಂಗದ ಅಲ್ಲ. ಅಭಿಮಾನಿಗಳು ಮುನ್ನುಗ್ಗಿದ್ರೆ ನಮಗೆ ಪ್ರಚಂಡ ಜಯ ಮತವನ್ನು ಸಿಕ್ಕೇ. ಮುಂದಿನ ದಿನಗಳಲ್ಲಿ ನೋಡೋಣ ನಮ್ಮ ಜೊತೆ ಯಾರು ನಮ್ಮ ಸರಿಸನ್ನು ನಮ್ಮ ಸಿದ್ಧಾಂತಕ್ಕೆ ಹಾಗೂ ನಮ್ಮ ಟಿಪ್ಪು ಸುಲ್ತಾನ್ ಅವರವ್ರಿಗೆ ಶರಣಾಗಿ ಬರ್ತೀವಿ ಅಂದರೆ ಅವ್ರ ಜೊತೆ ನಾವು ಹೋಗ್ತೀವಿ. ಖಂಡಿತ ಖಂಡಿತ. ನಮ್ಮ ಮೊದಲನೇ ಮೊಟ್ಟ ಮೊದಲನೇ ನಮ್ಮ ಗುರಿ ರಾಷ್ಟ್ರವಾದ. ನಾವು ರಾಷ್ಟ್ರನ ಬಿಟ್ಟು ಯಾವುದೇ ಇದು ಅದೇ ಹೋಗಲ್ಲ. ಟಿಪ್ಪು ಸುಲ್ತಾನ್ ಅವರವರಷ್ಟೇ ಹೈದರಾಬಾದ್ ನವಾಬ್ಗಳನ್ನು ಕರೀತಾರೆ, ಮದಕಿರಿ ನಾಯಕರನ್ನು ಕರೀತಾರೆ, ಮಹಾರಾಷ್ಟ್ರದ ಮರಾಠಿಗಳನ್ನು ಕರೀತಾರೆ. ಎಲ್ಲರೂ ಬನ್ನಿ, ನಾವೆಲ್ಲ ಸೇರಿ ಬ್ರಿಟಿಷರ ವಿರುದ್ಧ ಹೋರಾಡಿ ನಮ್ಮ ದೇಶವನ್ನು ನಾವು ಉಳಿಸಿಕೊಳ್ಳೋಣ ಅಂದರೆ. ಆದರೆ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಯಾರೂ ಬರೋಲ್ಲ. ಆದ್ದರಿಂದ ಅವರು ಸೋಲನ್ನು ಅನುಭವಿಸಬೇಕಾದ್ರೆ ಹುತಾತ್ಮರಾಗಬೇಕಾಗತ್ತೆ. ಅಷ್ಟು
ಅಕಸ್ಮಾತ್ ಎಲ್ಲರೂ ಒಗ್ಗಟ್ಟಾಗಿದೆ. ನಮಗೆ 150-200 ವರ್ಷ ಗುಲಾಮತನ ಮಾಡುವ ಅಗತ್ಯನೇ ಇರಲಿಲ್ಲ. ಒಟ್ಟಾಗಿ ಟಿಪ್ಪುನ ಕೀರ್ತಿ ಇನ್ನಷ್ಟು ಪತಾಕೆ ಹಾರಿಸ್ತೀವಿ. ಖಂಡಿತ ಮುಂದಿನ ದಿನಗಳಲ್ಲಿ ನೋಡಿ ನೀವೇ ನೋಡಿ, ನಮ್ಮ ಪಕ್ಷದ ಧ್ಯೇಯ ಉದ್ದೇಶಗಳನ್ನು, ನಮ್ಮ ಪಕ್ಷದ ಯಾವ ಥರ ತೀವ್ರತೆಯನ್ನು ನೀವು ನೋಡಿ. ಓಕೆ, ಧನ್ಯವಾದಗಳು. ಹೊಸ ಹೊಸ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ.